ಚಿತ್ರಗಳಿಗೆ ಟೈಟ್ಲ್ಸ್ ಕೊಡೋದರಲ್ಲಿ ಪುಟ್ಟಣ್ಣ ಎತ್ತಿದ ಕೈ ಅವರ ಎಲ್ಲ ಚಿತ್ರಗಳಿಗೂ ಶೀರ್ ಶೀರ್ಷಿಕೆಗಳು ತುಂಬ ಚೆನ್ನಾಗಿವೆ ಬಹುಪಾಲು ಚಿತ್ರಗಳು ಕಾದಂಬರಿ ಆಧಾರಿತವಾದ್ದರಿಂದ ಕಾದಂಬರಿದೇ ಹೆಸರುಗಳಿದ್ದರೂ ಕೂಡ ಅವರು ಒಂದು ಕಾಲದಲ್ಲಿ ಈ ಒಬ್ಬ ಅರಣ್ಯಾಧಿಕಾರಿಯ ಬಗ್ಗೆ ಚಿತ್ರ ಮಾಡಬೇಕು ಅಂತ ಅದನ್ನು ಒಂದು ಕತೆ ಕಲ್ಪನೆ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿದ್ರು ಅದಕ್ಕೆ ಗಂಧದ ಗುಡಿ ಅಂತ ಶೀರ್ಷಿಕೆ ಕೊಟ್ಟಿದ್ದರು ಆದರೆ ಒಂದು ಘಟ್ಟದಲ್ಲಿ ಎಂ ಪಿ ಶಂಕರರು ಅದೇ ವಿಷಯದ ಮೇಲೆ ಚಿತ್ರ ಮಾಡಬೇಕು ಅಂತ ನಿರ್ಧಾರ ಮಾಡಿದರು ಆಗ ಶಂಕರ್ಗೆ ಇದು ಗೊತ್ತಿತ್ತು ಹೋಗಿ ಪುಟ್ಟಣ್ಣನವ್ರನ್ನ ಕೇಳಿದರು ಸರ್ ನಾನು ಹೀಗೆ ಈ ಪಿಕ್ಚರ್ ಮಾಡಬೇಕು ಅಂತಿದ್ದೀನಿ ನೀವು ಗಂಧದ ಗುಡಿ ಟೈಟ್ಲ್ ನನಗೆ ಬಿಟ್ಕೊಡ್ಬೇಕು ಆ ಟೈಟ್ಲ್ ತುಂಬ ಚೆನ್ನಾಗಿದೆ ಸರಿ ಅದಕ್ಕೇನು ರೀ ಹೋಗ್ರಿ ನೀವೇ ಮಾಡಿರಿ ಅಂಥೇಳಿ ಆ ಟೈಟ್ಲನ್ನ ಶಂಕರಿಗೆ ಬಿಟ್ಕೊಟ್ರು ಅವರು ಹಾಗಾಗಿ ಗಂಧದ ಗುಡಿ ಚಿತ್ರ ಅಪೂರ್ವ ಚಿತ್ರವಾಯಿತು ಎಂ ಪಿ ಶಂಕರ್ಗೆ ಅಪಾರವಾದ ಹಣ ಹೆಸರು ಎಲ್ಲ ಸಿಕ್ತು ಜೊತೆಗೆ ಶಂಕರಿಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಥಾನವೂ ಸಿಕ್ತು ಆ ಚಿತ್ರದಿಂದ ಆ ಮನೋಭಾವದ ಮನುಷ್ಯ ಪುಟ್ಟಣ್ಣ ಪುಟ್ಟಣ್ಣನವರಿಗೆ ಚಿತ್ರೀಕರಣಕ್ಕೆ ಒಳ್ಳೆಯ ಕಲಾವಿದರು ಒಳ್ಳೆಯ ತಂತ್ರಜ್ಞರು ಒಳ್ಳೆಯ ಲೊಕೇಶನ್ನು ಎಲ್ಲ ಮುಖ್ಯವಾಗಿದ್ದರೂ ಕೂಡ ಅವರೇ ಅಪಾರವಾದಂಥ ತಂತ್ರಜ್ಞಾನದ ಮೇಧಾವಿಯಾಗಿದ್ದರೂ ಕೂಡ ಕ್ಯಾಮ್ರಾ ಕೆಲಸ ತುಂಬ ಚೆನ್ನಾಗಿ ಗೊತ್ತಿತ್ತಾದರೂ ಕೂಡ ಅವರು ಚಿತ್ರ ಮಾಡೋವಾಗ ತಾಂತ್ರಿಕ ಅಂಶಗಳಿಗೆ ಹೆಚ್ಚು ಒತ್ತು ಕೊಡದೆ ಭಾವನೆಗಳ ತಾಕಲಾಟಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದರು ಅವರು ಅಷ್ಟು ತಂತ್ರಜ್ಞತೆ ಇದ್ದರೂ ಕೂಡ ಅದನ್ನು ಹೆಚ್ಚು ಬ ಉಪಯೋಗಿಸ್ತಾ ಇರಲಿಲ್ಲ ಇದರಲ್ಲಿ ಚಿತ್ರ ಚಿತ್ರೀಕರಣದಲ್ಲಿ ಈ ಋುಣಮುಕ್ತಳುನಲ್ಲಿ ಒಂದು ತ್ರೀ ಶಾಟ್ ಅಂದರೆ ಮೂರು ಜನ ಕಲಾವಿದರು ಸೇರಿ ಇದ್ದ ಇದ್ದಂಥ ಒಂದು ದೃಶ್ಯ ಇತ್ತು ಭಾರತಿ ಅರಸು ಸುಂದರಕೃಷ್ಣ ಅರಸು ಮತ್ತು ರಾಮಕೃಷ್ಣ ಈ ಮೂರು ಜನ ಇದ್ದು ಶಾಟ್ ಅದು ಆ ಶಾಟ್ನ ಸಿದ್ಧ ಮಾಡಿ ಶಾಟ್ ಪ್ರಾರಂಭ ತೆಗಿಯೋಕ್ಕೆ ಮಾರ್ತಿರೋ ಕ್ಯಾಮ್ರಾಮನ್ ಮಾರ್ತಿರೋ ಪ್ರಾರಂಭ ಮಾಡಿದರು ಅದು ಭಾರತೀಯಿಂದ ಕ್ಯಾಮ್ರಾ ಪ್ರಾರಂಭ ಆಗಿ ಇವರು ಮೂರು ಜನನ ಸೇರಿಸಿ ದೃಶ್ಯದ ಅಂತ್ಯದಲ್ಲಿ ರಾಮಕೃಷ್ಣನ ಮೇಲೆ ಎಂಡ್ ಆಗಬೇಕಾಗಿತ್ತು ಆದರೆ ಶಾಟ್ ತೆಗೀತಾ ಇದ್ದಾಗ ಒಂದು ಘಟ್ಟದಲ್ಲಿ ಪೂರ್ತಿ ಕೊನೆ ಕೊನೆಗೆ ಬಂದಾಗ ಭಾರತೀಯ ಅಭಿನಯ ಎಷ್ಟು ಆರ್ದ್ರವಾಗಿ ದಟ್ಟವಾಗಿತ್ತು ಅಂತಂದರೆ ಪುಟ್ಟಣ್ಣನವರಿಗೆ ಆ ಭಾಗವನ್ನು ಪ್ರೇಕ್ಷಕರಿಗೆ ಚೆನ್ನಾಗಿ ತೋರಿಸ್ಬೇಕು ಮನದಟ್ಟಾಗೋ ಹಾಗೆ ಅಂತ ಉದ್ದೇಶ ಬಂದು ಆದರೆ ಏನು ಮಾಡೋದು ಶಾರ್ಟ್ ಮಧ್ಯೆ ಏನು ಮಾತಾಡೋ ಹಾಗಿಲ್ಲ ಕಟ್ ಮಾಡೋ ಹಾಗಿಲ್ಲ ಕಟ್ ಮಾಡೋದು ಇಷ್ಟ ಇರಲಿಲ್ಲ ಅವರಿಗೆ ಅವರೇನು ಮಾಡಿದರು ಮೆಲ್ಲಗೆ ಹೋಗಿ ಆ ಕ್ಯಾಮ್ರಾಮನ್ ಮಾರುತಿರಾವ್ ಹಿಂದ್ಗಡೆ ಭುಜ ಮುಟ್ಟಿ ಶಾರ್ಟನ್ನ ಹೆಚ್ಚಿಗೆ ಭಾರತಿ ಮೇಲೆ ನಿಲ್ಲಿಸಿ ಅಂಥೇಳಿ ಸೂಚನೆ ಸೂಚನೆ ಸುಳಿವು ಕೊಟ್ಟರು ಸನ್ನೆ ಮಾಡೋದ್ರಲ್ಲೇ ಸೂಚನೆ ಕೊಟ್ಟರು ಮಾರುತಿರಾವ್ ಹಾಗೆ ಮಾಡಿದರು ಆ ಶಾಟ್ನ ಹಾಗೆ ತೆಗೆದು ಆಮೇಲೆ ಎಲ್ಲಿ ಎಂಡ್ ಅಲ್ಲಿಗೆ ತಂದು ನಿಲ್ಲಿಸಿದರು ನಾನು ಶೂಟಿಂಗ್ನಲ್ಲಿ ಇರ್ತಾ ಇದ್ನಲ್ಲ ಡೈಲಾಗ್ ತಿದ್ಕೊಡೋ ಕೆಲಸಕ್ಕೆ ನನಗೆ ಆಶ್ಚರ್ಯ ಆಗೋಯ್ತು ಆಮೇಲೆ ಕೇಳಿದೆ ಮಾರುತಿರಾವ್ನ ಇದು ಹೇಗೆ ಮಾಡೋಕ್ಕೆ ಸಾಧ್ಯ ಆಯಿತು ನಿಮಗೆ ಅಂತ ಕೇಳಿದರೆ ಅವರು ಹೇಳಿದರು ನೋಡಿ ನಾನು ಪುಟ್ಟಣ್ಣವ್ರ ಜೊತೆ ಕೆಲಸ ಮಾಡ್ತಾ ಇರೋವಾಗ ಮಾತ್ರ ಕ್ಯಾಮ್ರಾದ ಟಿಲ್ಟು ಮೇಕಪ್ ಅಪ್ಪು ಡೌನು ಎಲ್ಲ ಆಪ್ಷನ್ಸ್ನೂ ಓಪನ್ ಇಟ್ಕೊಂಡಿರ್ತೀನಿ ಯಾವುದನ್ನು ಫಿಕ್ಸ್ ಮಾಡಿರೋಲ್ಲ ಅವರು ಹೇಳ್ದಾಗ ತಿರುಗಿಸ್ತೀನಿ ಅಂತ ಹೇಳಿದರು ಇದು ಈ ಕ್ಯಾಮ್ರಾಮನ್ ಮತ್ತು ನಿರ್ದೇಶಕನ ನಡುವೆ ಇರಬೇಕಾದಂಥ ಸಾಮರಸ್ಯ ಅದು ಇದ್ದಿದ್ದರಿಂದಲೇ ಯಾರಿಗೂ ನಮಗೆಲ್ಲ ಗೊತ್ತಾಗಲ್ಲ ಅದು ಆದರೆ ಟೆಕ್ನಿಕಲಿ ಕೆಲಸ ಮಾಡೋದವ್ರಿಗೆ ನೋಡ್ತಾ ಇರೋರು ಆ ಥರ ತತ್ ತಂತ್ರಜ್ಞರು ನೋಡ್ತಾ ಇರೋರಿಗೆ ಅದು ಚೆನ್ನಾಗಿ ಗೊತ್ತಾಗುತ್ತೆ ಇದು ಹೇಗೆ ಸಾಧ್ಯ ಆಯ್ತಲ್ಲಪ್ಪ ಈ ಶಾರ್ಟ್ ಈ ಮನುಷ್ಯನಿಗೆ ಅಂತ ಅನಿಸುತ್ತೆ ಆ ಥರದ ಶಾರ್ಟ್ಗಳನ್ನು ಅದೇ ಹೇಳಿದ್ದು ಭಾವನೆಗಳ ತಾಕಲಾಟಕ್ಕೆ ಹೆಚ್ಚು ಗಮನ ಕೊಡೋದು ಅವ್ರಿಗೆ ಮುಖ್ಯ ಉದ್ದೇಶವಾಗಿತ್ತು ಹಾಗಾಗಿ ಈ ಥರದ ಶಾರ್ಟ್ಗಳನ್ನು ಅವ್ರು ತೆಗಿತಾಯಿದ್ರು ಚಿತ್ರ ಮಾಡೋವಾಗ ಪುಟ್ಟಣ್ಣವರಿಗೆ ಬರೀ ಶಾರ್ಟ್ ಟೇಕಿಂಗ್ ಅಷ್ಟೇ ಮುಖ್ಯವಾಗಿರಲಿಲ್ಲ ಶಾಟ್ ತೆಗಿತಾ ಇರುವಾಗಲೂ ಕೂಡ ಮಧ್ಯೆ ಒಂದು ಆಲೋಚನೆ ಬಂದರೆ ಚಿತ್ರವನ್ನು ಉತ್ತಮಪಡಿಸೋದಕ್ಕೆ ಅವರು ಯೋಚನೆ ಮಾಡ್ತಾಯಿದ್ರು ಅಂಥ ಒಂದು ವಿಶೇಷವಾದ ಪ್ರಸಂಗ ಮಸಣದ ಹೂವು ಚಿತ್ರೀಕರಣದಲ್ಲಿ ಆಯಿತು ಮಸಣದ ಹೂವು ಚಿತ್ರಕ್ಕೂ ನಾನೇ ಸಂಭಾಷಣೆ ಬರೆದಿದ್ದೆ ಅನಧಿಕೃತವಾಗಿ ಅಸೋಸಿಯೇಟ್ ಡೈರೆಕ್ಟ್ ಥರನೂ ಇದ್ದೆ ಅದರಿಂದಾಗಿ ಒಂದು ಶಾಟ್ ನಡೀತಾ ಇದ್ದಾಗ ಸ್ಕ್ರಿಪ್ಟ್ ಪ್ರಕಾರ ಸ್ಕ್ರಿಪ್ಟು ಆ ಚಿತ್ರದ ನಾಯಕಿ ಅಪರ್ಣ ಅವರು ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದರು ಅವರು ದೃಶ್ಯ ಇದ್ದಾಗಲೇ ದೃಶ್ಯದಲ್ಲಿ ಅವ್ರ ಭಾಗ ಮುಗಿದಿದೆ ಅನ್ನಿಸ್ತು ನನ್ನ ಹತ್ರ ಬಂದು ಸರ್ ಮೇಕಪ್ ತೆಗಿಯಿಲ್ಲ ಅಂತ ಕೇಳಿದರು ಸರಿ ತೆಗಿಯಮ್ಮ ಅಂತಂದೆ ನಾನು ಅಪರ್ಣ ಮೇಕಪ್ ತೆಗಿಯೋಕ್ಕೆ ಹೋಗ್ಬಿಟ್ರು ಆಮೇಲೆ ಶಾರ್ಟ್ ನಡೀತಾ ಇದೆ ಹಾಗೇನೇನೆ ಆಗ ಹಾಗೆ ಪುಟ್ಟಣ್ಣ ಆ ಅಪರ್ಣನ ಕರೀರಿ ಅಂದ್ಬಿಟ್ರು ಸೆಟ್ನಲ್ಲಿ ಇದ್ದವರೆಲ್ಲನೂ ಬೆವರು ಇಳಿಸ್ಕೊಂಡ್ಬಿಟ್ರು ಓ ಇವತ್ತು ಅಪರ್ಣಾಗೂ ನಾರಾಯಣವರೆಗೂ ಸರಿಯಾಗಿದೆ ಆಗುತ್ತೆ ಜಾಸ್ತಿ ಅಂತ ನಿರೀಕ್ಷೆ ಮಾಡ್ತಾಯಿದ್ರು ಆಮೇಲೆ ಯಾರೋ ಹೇಳಿದರು ಹೀಗೆ ಅಪರ್ಣ ಮೇಕಪ್ ತೆಗೆದುಬಿಟ್ಟಿದ್ದಾರೆ ಸರ್ ಅಂತ ಮೇಕಪ್ ಅಲ್ಲಿ ಅಲ್ಲಿಗೆ ಅಪರ್ಣ ಬಂದರು ಮೇಕಪ್ ಇಲ್ಲದೆ ಅವರು ನಡುತ್ತಾ ಇದ್ದರು ಅಪರ್ಣನು ನೋಡಿ ಅವರ ಉದ್ದೇಶ ಏನಿತ್ತು ಅಂದರೆ ಪುಟ್ಟಣ್ಣನವ್ರಿಗೆ ಆ ದೃಶ್ಯದಲ್ಲಿ ಬರವಣಿಗೆ ಪ್ರಕಾರ ಸ್ಕ್ರಿಪ್ಟ್ ಪ್ರಕಾರ ಅಪರ್ಣ ಅಲ್ಲಿ ಆಗ ಅಗತ್ಯ ಇಲ್ಲದೆ ಹೋದರೂ ಕೂಡ ಹೊಸದಾಗಿ ತಂದು ಕತೆಯನ್ನು ಬೇರೆ ರೀತಿಯಲ್ಲಿ ಬಳಸಬೇಕು ಅನ್ನೋ ಉದ್ದೇಶ ಇಟ್ಟು ಅಪರ್ಣನ್ ಕರೆದರು ಹೀಗೆ ಚಿತ್ರ ಮಾಡೋವಾಗಲೂ ಕೂಡ ಚಿತ್ರೀಕರಣದ ಮಧ್ಯೆ ಕೂಡ ಆ ಚಿತ್ರವನ್ನು ಗುಣಮಟ್ಟವನ್ನು ಬೆಳೆಸ್ತಾ ಇದ್ದರು ಹಾಗಾಗಿ ಆ ಅಪರ್ಣ ಗಡಗಡ ನಿಂತಿದ್ದರೆ ಹೇಳಿದರು ಅವರು ಏನು ಹೆದರುಬೇಡ ಸ್ಕ್ರಿಪ್ಟ್ ಪ್ರಕಾರ ನಿನ್ನ ಇದು ಪಾರ್ಷನ್ನು ಮುಗ್ದಿತ್ತು ಅದಕ್ಕೋಸ್ಕರನೇ ಅವರು ಹೋಗಿ ಮೇಕಪ್ ತೆಗಿ ಅಂತ ಹೇಳಿದರು ಈಗ ಹೋಗಿ ಮತ್ತೆ ಬಾ ಅಂತ ಹೇಳಿ ಕಳಿಸಿ ಮೇಕಪ್ ಹಾಕಿಸ್ಕೊಂಡು ಬಂದ ಮೇಲೆ ಆ ದೃಶ್ಯವನ್ನು ತೆಗೆದರು ಅವರು ಇದು ಪುಟ್ಟಣ್ಣ ಇದು ಪುಟ್ಟಣ್ಣ ಮಹಾಕೋಪಿ ಹೇಗಂದರೆ ಹಾಕಿ ಕೂಗಾಡ್ತಾರೆ ಯಾರು ಅದೆಲ್ಲ ಅರ್ಥವಿಲ್ಲದ ಮಾತು ತಿಳಿದೇ ಇರೋರು ಆಡೋ ಮಾತು ಹಾಗೆ ನೋಡಿದರೆ ಹಾಗೆ ಮಾಡೋರಾಗಿದ್ದಿದ್ರೆ ಅಪರ್ಣ ಮತ್ತು ನನಗೆ ಇಬ್ಬರಿಗೂ ಏಟು ಬೆಳೀಬೇಕಾಗಿತ್ತು ಅವತ್ತು ಖಂಡಿತ ಇಲ್ಲ ಅವರ ಅರ್ಥ ಮಾಡಿಕೊಂಡು ನಿಜವಾಗಲೂ ಕೋಪ ಮಾಡ್ಕೋಬೇಕಾದ ಸಂದರ್ಭಗಳಲ್ಲಿ ಮಾತ್ರ ಕೋಪ ಇದ್ದರು ಅವಿವೇಕದಿಂದ ನಡ್ಕೊಳ್ತಾ ಇರಲಿಲ್ಲ ಪುಟ್ಟಣ್ಣವರು ಒಂದು ಸಣ್ಣ ಪಾತ್ರಕ್ಕೆ ಒಬ್ಬ ಫೇಮಸ್ ಆರ್ಟಿಸ್ಟ್ನ ಹಾಕಬೇಕಾದ್ರೆ ಆ ಪಾತ್ರ ಚಿತ್ರದಲ್ಲಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ಹಾಗೆ ಉಳಿಬೇಕು ಆ ಥರ ಹೆಚ್ಚು ಮಾಡಿ ರೂಪಿಸ್ತಾ ಇದ್ದರು ಹಾಗೆ ಮಾಡ್ತಾ ಇದ್ದವರು ಅವ್ರನ್ನು ಕೇಳಿದೆ ಒಂದು ಸಲ ಅದು ಸರಿ ನೀವು ಉದಿ ಕುಮಾರ್ನ ಯಾಕೆ ಯಾವ ಒಂದು ಪಿಕ್ಚರಲ್ಲೂ ಹಾಕಿಲ್ಲ ಅಷ್ಟೊಳ್ಳೆ ಸಮರ್ಥ ಕಲಾವಿದರನ್ನು ಅಂತ ಕೇಳಿದೆ ನಾನು ನೋಡಿ ನನಗೆ ಪ್ರತಿಯೊಬ್ಬ ಕಲಾವಿದರ ಬಗ್ಗೆ ಒಂದೊಂದು ಸ್ಪಷ್ಟ ಕಲ್ಪನೆ ಇರುತ್ತೆ ನನಗೆ ನಾನು ಚಿತ್ರಿಸಿರೋ ಕಲ್ಪಿಸಿರೋ ಪಾತ್ರ ಆ ಕಲಾವಿದರ ಮುಖದಲ್ಲಿ ಕಂಡರೆ ಮಾತ್ರ ಅವರನ್ನು ಹಾಕ್ತೀನಿ ಅಂತ ಹೇಳಿದರು ಹಾಗೇನೆ ಅವ್ರು ಮಾಡಿದ್ದು ಬಿಳಿ ಹೆಂಡತಿ ಚಿತ್ರದಲ್ಲಿ ಉದಯ್ ಕುಮಾರ್ನ ಶಾಸ್ತ್ರಿಗಳ ಪಾತ್ರಕ್ಕೆ ಹಾಕಿದರು ಒಂದು ತಮಾಷೆ ಅಂತಂದರೆ ಉದಯ್ ಕುಮಾರ್ ಕೂಡ ಮುಲುಕನಾಡು ಶಾಸ್ತ್ರಿಗಳ ಮಗನೇ ಆನೇಕಲ್ ಶಾಸ್ತ್ರಿಗಳ ಮಗ ಕುಮಾರ್ ಸಹಜವಾಗಿಯೇ ಆ ಶಾಸ್ತ್ರಿಗಳ ಪಾತ್ರನ ಜೀವಿಸ್ಬಿಟ್ರು ಜೀವಂತವಾಗಿ ಮಾಡಿ ತೋರಿಸ್ಬಿಟ್ರು ಯಾವ ಮಟ್ಟಕ್ಕೆ ಅಂತಂದರೆ ನಾಗರ ಹಾವು ಚಿತ್ರದಲ್ಲಿ ಎಂ ಪಿ ಶಂಕರ್ ಉತ್ ಪಾತ್ರದಲ್ಲಿ ನಾಗರ ಹಾವು ಚಿತ್ರದಲ್ಲಿ ಜಯಂತಿ ಓಬವೆ ಪಾತ್ರದಲ್ಲಿ ಜೀವಂತವಾಗಿ ಕಾಣಿಸಿದ ಉದಯ್ ಕುಮಾರ್ ಕೂಡ ಆ ಶಾಸ್ತ್ರಿಗಳ ಪಾತ್ರವನ್ನು ಅಷ್ಟು ಸಹಜವಾಗಿ ಅಷ್ಟು ಪ್ರೇಕ್ಷಕರ ಮನಸ್ಸಿನ ಮೇಲೆ ಪರಿಣಾಮ ಬೀರೋ ಹಾಗೆ ಮಾಡಿ ತೋರಿಸ್ಬಿಟ್ರು ಇದು ಪಾತ್ರಗಳ ಬಗ್ಗೆ ಕಲಾವಿದರ ಬಗ್ಗೆ ಪುಟ್ಟಣ್ಣನವರಿಗೆ ಇರ್ತಕ್ಕಂಥ ಒಂದು ಸ್ಪಷ್ಟವಾದ ಕಲ್ಪನೆ